ಸೂರಜ್ ರೇವಣ್ಣ ಪ್ರಕರಣಕ್ಕೆ ಹೆಚ್ ಡಿ ಕೆ ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿದ್ದಾರೆ. ತಪ್ಪುಗಳನ್ನು ಮಾಡ್ತಾರೆ, ತಪ್ಪು ಮಾಡೋದಕ್ಕೆ ನಾವು ಹೇಳ್ತೇವ ಅಂದಿದ್ದಾರೆ. ನನಗೆ ಕೇಂದ್ರ ಸಚಿವನಾಗೋ ಅವಕಾಶ ಸಿಕ್ಕಿದೆ, ಹಾಗಾಗಿ ನನ್ನನ್ನು ಮುಗಿಸ್ಲೇಬೇಕು ಅಂತ ಹೊರಟವರೇ ಪಾಪ, ನಾವು ದೇವರನ್ನ ನಂಬಿದ್ದೀವಿ, ಆ ಬಗ್ಗೆ ಯೋಚನೆ ಮಾಡಲ್ಲ ಅಂದರು. ನಿಮ್ಮ ಕುಟುಂಬದಲ್ಲಿ ಜನ್ಮ ಕೊಟ್ಟ ಮಕ್ಕಳಿಗೆ ತಪ್ಪು ದಾರಿಗೆ ಹೋಗಿ ಅಂತೀರಾ ಅಂತ ಹೆಚ್ ಡಿ ಕೆ ಪ್ರಶ್ನಿಸಿದರು. ನನ್ನನ್ನು ಮುಗಿಸ್ಲೇಬೇಕು ಅಂತ ಪಾಪ ಏನೇನೋ ಮಾಡ್ಕೊಂಡು ಹೊರಟವ್ರೆ, ಪ್ರತಿನಿತ್ಯ ಟಿವಿಗಳು ಹಾಕಿದ್ರೆ ನನಗೇನು ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ನಾವು ದೇವ್ರು ನಂಬಿದ್ದೇವೆ. ತಪ್ಪುಗಳು ಕೆಲವರು ಮಾಡ್ತಾರೆ, ತಪ್ಪು ಮಾಡಿ ಅಂತ ನಾವು ಹೇಳ್ತೀವ. ಈಗ ನಿಮ್ಮ ಕುಟುಂಬದಲ್ಲಿ ನೀವು ಜನ್ಮ ಕೊಟ್ಟಂತ ಮಕ್ಕಳಿದ್ದಾರೆ, ನಿಮ್ಮ ಮಕ್ಕಳು ತಪ್ಪು ದಾರಿ ಹೋಗಿ ಅಂತ ನೀವು ಹೇಳ್ತೀರಾ? ಕೆಲವು ಘಟನೆಗಳು ನಡೆದಿದೆ. ದೇವೇಗೌಡರಿಗೂ ಅದಕ್ಕೂ ಸಂಬಂಧ ಏನು? ಕುಮಾರಸ್ವಾಮಿಗೂ ಅದಕ್ಕೂ ಸಂಬಂಧ ಏನು? ಸಲಿಂಗಕಾಮ ಕೇಸ್ನಲ್ಲಿ ತಗಲಾಕೊಂಡಿರೋ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಕಾಂಗ್ರೆಸ್ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಸೂರಜ್ ಪ್ರಕರಣ ನಿಜಕ್ಕೂ ಅಸಹ್ಯ ತರಿಸುವಂತದ್ದು, ಇದು ದೊಡ್ಡ ಮನೆತನದ ಕತೆ, ಅವರೇ ಆತ್ಮಾವಲೋಕನ ಮಾಡಲಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಸಚಿವ ಕೆ ಎನ್ ರಾಜಣ್ಣ ಮಾತನಾಡಿ, ಸೂರಜ್ ಮಾನವ ಕುಲವೇ ತಲೆ ತಗ್ಗಿಸುವ ಕೆಲಸ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ಇನ್ನು ಹೆಚ್ ಡಿ ಡಿ ಕುಟುಂಬಕ್ಕೆ ಈ ರೀತಿ ಆಗ್ತಾ ಇರೋದು ನಮಗೂ ಮುಜುಗರ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ರೆ, ಈಶ್ವರ್ ಖಂಡ್ರೆ ಮಾತನಾಡಿ, ತನಿಖೆ ಬಳಿಕ ಸತ್ಯಾಸತ್ಯತೆ ನೋಡಿ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂದರು. ಹಾಗೆ ಯತೀಂದ್ರ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರೆ, ಸೂರಜ್ ಪ್ರಕರಣದಲ್ಲಿ ಯಾವುದೇ ಷಡ್ಯಂತ್ರ ಇಲ್ಲ ಅಂದಿದ್ದಾರೆ. ಇದ್ರ ಬಗ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಯಾಕಂದ್ರೆ ಇವೆಲ್ಲ ಒಂದು ವಿಚಿತ್ರವಾದಂತ ಪ್ರಕರಣಗಳು, ವಿಚಿತ್ರ, ವಿಕೃತ ಮತ್ತೆ ಅಸಹ್ಯ ಪಡುವಂತ ಪ್ರಕರಣ. ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ನಿಮ್ಮ ಸೂರಜ್ ಇರ್ಬೋದು, ಏನ್ ನಡೀತಾ ಇದೆ ಅಂತಾನೆ ತೋಚ್ತಾ ಇಲ್ಲ. ಆಶ್ಚರ್ಯ ಏನಪ್ಪ ಅಂದ್ರೆ, ಅವು ಯಾರು ಮಾಡಿದ್ದಾರೆ ಅವರಿಗೂ ಕೂಡ ಏನ್ ಅನಿಸ್ತಾ ಇಲ್ಲ. ಎಲ್ಲರೂ ಬೇರೆ ರಾಜೀನಾಮೆನೇ ಕೇಳ್ತಾ ಇದ್ದಾರೆ, ಅವರು ಆತ್ಮ ಅವಲೋಕನ ಮಾಡ್ಕೊತ ಇಲ್ಲ. ನೀವು ನಮಗೆ ಕೇಳ್ತಾ ಇದ್ದೀರಾ, ಅವ್ರಿಗೆ ಕೇಳಬೇಕು. ದೊಡ್ಡ ಮನೆ, ದೊಡ್ಡ ಮನೆತನ, ಎಲ್ಲರೂ ಅಧಿಕಾರದಲ್ಲಿದ್ದಾರೆ, ಅವ್ರ ಮೇಲೆ ಏನು ಅವ್ರ ಮೇಲೆ ಏನು ಜವಾಬ್ದಾರಿ ಇದೆ, ಸಮಾಜಕ್ಕೆ ಏನಂತ ಮೆಸೇಜ್ ಕಳಿಸ್ತಾ ಇದ್ದಾರೆ, ಇದು ಎಕ್ಸ್ಕ್ಯೂಸಸ್ ಕೊಟ್ಕೊಂಡೇ ಓಡಾಡ್ತಾ ಇದಾರಲ್ಲ. ಕಾನೂನುಪಕ್ವಾಗಿ ಏನು ಕ್ರಿಯೆ ನಡೀಬೇಕು ನಡೆಯುತ್ತೆ, ಅದರಲ್ಲಿ ಯಾವುದೇ ಹಸ್ತಕ್ಷೇಪ ಆಗಲಿ, ಯಾವುದೇ ರೀತಿಯ ಒತ್ತಡಗಳಾಗಲಿ ನಾವು ಮಾಡೋದಿಲ್ಲ. ಮುಖ್ಯಮಂತ್ರಿಗಳು ಮತ್ತೆ ಗೃಹ ಮಂತ್ರಿಗಳು ಈಗಾಗಲೇ ಸ್ಪಷ್ಟ ಮಾಡಿದ್ದಾರೆ, ನಾವು ಈ ವಿಚಾರದಲ್ಲಿ SIT ಇದ್ದಾವೆ ಮತ್ತೆ ಕ್ರಿಮಿನಲ್ ಕೇಸ್ಗಳು. ಈಗ ಕ್ರಿಮಿನಲ್ ಕೇಸು ಹೊಳೆನರಸೀಪುರದಲ್ಲಿ ಸ್ಟೇಷನ್ನಲ್ಲಿ ಬುಕ್ ಆಗಿರ್ತಕ್ಕಂಥದ್ದು, ಅಲ್ಲಿನ ತನಿಖಾಧಿಕಾರಿಗಳು ನಿಯಮಾನುಸಾರ ತನಿಖೆ ಮಾಡ್ತಾರೆ. ಮತ್ತೆ ಸರ್ಕಾರದಿಂದ ಆಗಲಿ, SIT ಮೇಲಾಗಲಿ, ಯಾವುದೇ ಅಧಿಕಾರಿಯ ಮೇಲಾಗಲಿ ಯಾವುದೇ ರೀತಿಯ ಒತ್ತಡವಲ್ಲ. ಕಾನೂನಿದೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, SIT ಅದನ್ನು ತನಿಖೆ ಮಾಡ್ತಾರೆ, ಅದನ್ನ ಮೀರಿ ಕೋರ್ಟ್ ಇದೆ ಅಂತ ಹೇಳುತ್ತೆ. ಈ ವಿಚಾರವಾಗಿ ನಾವು ಪಬ್ಲಿಕ್ನಲ್ಲಿ ಚರ್ಚೆ ಮಾಡೋ ಡಿಬೇಟ್ ಅಲ್ಲ. ನಮಗೂ ಅದರ ಬಗ್ಗೆ ಒಂದು ರೀತಿ ಮುಜುಗರ ಇದೆ. ಏನು ಮಾಡೋದು, ನಮ್ಮ ಕೈಲಿದೆಯಾ? ನಾವೇನಾದ್ರು ಅದನ್ನು ಸರಿಪಡಿಸೋದಕ್ಕೆ ಅಥವಾ ನಾವು ಅದನ್ನು ಇದ್ರ ಬಗ್ಗೆ ಕಾಮೆಂಟ್ ಮಾಡೋವಂಥ ಪರಿಸ್ಥಿತಿ ಇದೀವಾ? ಯಾರೇನು ಮಾಡ್ತಾರೋ ಗೊತ್ತಿಲ್ಲ. ಇದಕ್ಕೆ ರಾಜಕಾರಣ ಬೆರೆಸೋದು ಅವಶ್ಯಕ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ನೋಡಿ, ಯಾವುದೇ ಅಕ್ರಮಗಳಾಗಿದ್ದರೆ, ಯಾವುದೇ ಅಪರಾಧ ಆಗಿದ್ದರೆ ಅದು ಪೊಲೀಸರ ಜವಾಬ್ದಾರಿ ಇದೆ, ಪೊಲೀಸ್ ಇಲಾಖೆ ಇದೆ, ತನಿಖಾ ತಂಡಗಳಿದ್ದಾವೆ. ಅದರ ಸತ್ಯಾಸತ್ಯತೆ ನೋಡಿ ತನಿಖಾ ತಂಡಗಳು ಕಾನೂನು ರೀತಿಯ ಅವರು ಕ್ರಮ ಜರುಗಿಸ್ತಾರೆ. ಅದ್ರಲ್ಲಿ ನಮ್ಮ ಹೇಳಿಕೆ ಏನಿರಬೇಕಾಗಿದೆ? ಹೌದು, ಬಂಧನ ಆಗಿದೆ. ಸೊ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರೋ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಒಬ್ಬ ಹುಡುಗ. ಸೊ ಹಾಗಾಗಿ ಕಂಪ್ಲೇಂಟ್ನ ಪೊಲೀಸ್ ಅವರು ತೆಗೆದುಕೊಂಡಿದ್ದಾರೆ, ಅದನ್ನು ತನಿಖೆ ಮಾಡ್ತಾರೆ. ಅವ್ರದ್ದು ಏನಾದ್ರು ತಪ್ಪಿದ್ರೆ ಅದಕ್ಕೆ ಶಿಕ್ಷೆ ಕೊಡ್ತಾರೆ. ಅವ್ರು ಏನಾದರೂ ಹೇಳಿರಲಿ, ಬಟ್ ಅದು ತನಿಖೆ ಆದಮೇಲೆ ಅದು ಹೊರಗೆ ಬರೋದು ಸತ್ಯ. ಸೊ ಹಾಗಾಗಿ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸ್ತಾರೆ, ತನಿಖೆ ನಡೆದ್ಮೇಲೆ ಸತ್ಯ ಹೊರಗೆ ಬರುತ್ತೆ. ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಸಲಿಂಗಕಾಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕ ಸಿಟಿ ರವಿ ರಿಯಾಕ್ಟ್ ಮಾಡಿದ್ದಾರೆ. ಪಾಪ ಪುಣ್ಯದ ಬಗ್ಗೆ ನಮಗೆ ಗೊತ್ತಿಲ್ಲ, ಅಂತರಾತ್ಮ ಪರಮಾತ್ಮನಿಗೆ ಮಾತ್ರ ಏನಾಗಿದೆ ಅಂತ ಗೊತ್ತಿರುತ್ತೆ. ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳಿದ್ದಾರೆ. ಇನ್ನು JDS ಶಾಸಕ GTD ಮಾತನಾಡಿ, ತಪ್ಪು ಮಾಡಿದವರ ಪರವಾಗಿ ನಾವು ಯಾವತ್ತೂ ನಿಲ್ಲೋದಿಲ್ಲ. ಸೂರಜ್ ರೇವಣ್ಣ ಅವರು ತಪ್ಪು ಮಾಡಿದರೆ ಶಿಕ್ಷೆಯಾಗಲಿ, ಜನತಾದಳ ಯಾವತ್ತೂ ತಪ್ಪು ಮಾಡಿದವರ ಪರವಾಗಿ ನಿಲ್ಲಲ್ಲ ಅಂತ ಹೇಳಿದ್ದಾರೆ. ಪಾಪ ಪುಣ್ಯ ನಮಗೆ ಗೊತ್ತಿಲ್ಲ, ಅದು ಅಂತರಾತ್ಮ ಮತ್ತು ಪರಮಾತ್ಮನಿಗೆ ಮಾತ್ರ ಗೊತ್ತಿರುತ್ತೆ ಯಾರೇನು ಮಾಡಿದ್ದಾರೆ ಅಂತ. ಅದಕ್ಕೆ ನಾವೇನು ಹೇಳಕ್ಕೆ ಬರಲ್ಲ. ಈ ನೆಲದ ಕಾನೂನು ಎಲ್ರಿಗೂ ಒಂದೇನೆ. ಆದರೆ ಪಾಪ ಪುಣ್ಯದ ಪ್ರಶ್ನೆ ಬಂದರೆ ಅದು ನಮಗೆ ಸಂಬಂಧಪಡಲ್ಲ. ಅವರ ಅಂತರಾತ್ಮಕ್ಕೆ ಗೊತ್ತು, ಪರಮಾತ್ಮನಿಗೆ ಗೊತ್ತು.
ಎಲ್ಲ ಪ್ರಶ್ನೆಗಳಿಗೂ ಈಗ ಉತ್ತರ ಸಿಗಲ್ಲ. ಪಾಪ ಅವರು ಹಗರಣ ಸಿಕ್ಕಿದ್ರೆ ಮಾಡಿದ್ರೆ ಕಾದಿದೆ ಶಿಕ್ಷೆ. ನಾನು ನೋಡ್ಲಿಲ್ಲ, ಅದನ್ನ ಬಿಸಿ ಇದ್ದೆ. ನೆನ್ನೆ ಕಾರ್ಯಕ್ರಮದಲ್ಲಿದ್ದು ರಾತ್ರಿ ಬೆಂಗಳೂರಿಂದ ನಾನು 1 ಗಂಟೆ ರಾತ್ರಿ ಬಂದೆ. ತಿರುಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಜನ ತುಂಬಿದ್ರು, ಪೇಪರ್ ನೋಡಿಲ್ಲ, ಟಿವಿ ನೋಡಿಲ್ಲ, ಯಾರು ಹೇಳೂ ಇಲ್ಲ. ಅರೆಸ್ಟ್ ಆಗಿದ್ದಾರ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.